ಬಸವ ಜಯಂತಿಯ ಅಂಗವಾಗಿ ಮತ್ತು ಸಾಮೂಹಿಕ ವಿವಾಹದ ಅಂಗವಾಗಿ ನಾನು ಯಾರಲ್ಲಾದರೂ ಚಂದಾ ವಸೂಲಿ ಮಾಡಿದ್ದರೆ ಮಣಿಕಂಠ ರಾಠೋಡ್ ಅವರು ಸಾಬೀತುಪಡಿಸಬೇಕು ಇಲ್ಲವಾದರೆ ಬಿಜೆಪಿ ಪಕ್ಷದಿಂದ ರಾಜಕೀಯ ನಿವೃತ್ತಿ ಪಡೆಯಬೇಕು ಎಂದು ಕೆಪಿಸಿಸಿ ಮಾಜಿ ಸದಸ್ಯ ನಾಗರೆಡ್ಡಿ ಪಾಟೀಲ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಚಿತಾಪುರ ತಾಲೂಕಿನ ಹಲಕಟ ಗ್ರಾಮದಲ್ಲಿ ಕಿಡಿಗಿಡಿಗಳು ಬಸವಣ್ಣನವರ ಭಾವಚಿತ್ರಕ್ಕೆ ಅವಮಾನ ಮಾಡಿದ್ದನ್ನು ಖಂಡಿಸಿ ಬಿಜೆಪಿ ವತಿಯಿಂದ ನಡೆದ ಹೋರಾಟದಲ್ಲಿ ಬಿಜೆಪಿಯ ಮುಖಂಡ ಮಣಿಕಂಠ ರಾಠೋಡ್ ಅವರು ಬಸವ ಜಯಂತಿಯ ಅಂಗವಾಗಿ ಹಾಗೂ ಸಾಮೂಹಿಕ ವಿವಾಹದ ಅಂಗವಾಗಿ ನಾಗರೆಡ್ಡಿ ಪಾಟೀಲ್ ಕರದಾಳ್ ಅವರು ಮನೆ ಮನೆಗೆ ಮತ್ತು ಅಂಗಡಿಗಳಿಗೆ ಹೋಗಿ ಚಂದಾ ವಸೂಲಿ ಮಾಡಿದ್ದಾರೆ ಎಂದು ಆರೋಪಿಸಿದ್ದು ಸರಿಯಲ್ಲ ನಾನಾಗಲಿ ಅಥವಾ ನಮ್ಮ ಸಮಿತಿಯವರಾಗಲಿ ಎಲ್ಲಿಯಾದರೂ ಚಂದಾ ವಸೂಲಿ ಮಾಡಿದ್ದರೆ ಆಗಲಿ ಮಣಿಕಂಠ ರಾಠೋಡ್ ಅವರು ಸಾಬೀತುಪಡಿಸಬೇಕು ಇಲ್ಲವಾದರೆ ರಾಜಕೀಯ ನಿವೃತ್ತಿ ಪಡೆಯಬೇಕು ಎಂದು ಖಾರ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಭೀಮಣ್ಣ ಸಾಲಿ ಚಂದ್ರಶೇಖರ ಸಾತ್ನೂರ್ ಚಂದ್ರಶೇಖರ ಕಾಶಿ ಬಸವರಾಜ ಚಿಮ್ನಳ್ಳಿ ಶರಣಗೌಡ ಪಾಟೀಲ್ ಸೇರಿದಂತೆ ಅನೇಕರು ಇದ್ದರು ಅಧ್ಯಕ್ಷರಾಗಿ ಮತ್ತು ಕೆಪಿಸಿ ಸದಸ್ಯನಾಗಿ ಮತ್ತು ಪಕ್ಷ ವೈದ್ಯರು ಕೂಡ ನಾವು ಖಂಡಿಸ್ತೇವೆ ಆ ಸಂದರ್ಭದಲ್ಲಿ ಮಣಿಕಂಠ ರಾಠೋಡ್ ಅವರು ಕೆಲವು ವಿಷಯಗಳನ್ನು ಯಾವ ವಿಷಯದ ಬಗ್ಗೆ ಮಾತನಾಡಬೇಕಾಗಿತ್ತು ಆ ವಿಷಯಕ್ಕೆ ಹೆಚ್ಚು ಒತ್ತು ಕೊಡದೆ ರಾಜಕೀಯವನ್ನು ಬೆಳೆಸಿಕೊಂಡರು ಒಂದು ಏನು ಹೇಳಿದ್ರು ಅಂತ ಕೇಳಿದ್ರೆ ಈ ಬಸವಣ್ಣನ ಮೂರ್ತಿಗೆ ಅಪಮಾನ ಮಾಡಲಿಕ್ಕೆ ಪ್ರಿಯಾಂಕಾ ಖರ್ಗೆ ಅವರ ಕುಮ್ಮಕ್ಕೆ ಇದೆ ಅಂತ ಮಾತು ಹೇಳಿದರು ಯಾವುದಾದ್ರೂ ಒಬ್ಬ ಶಾಸಕ ಚುನಾಯಿತ ಪದೇ ಆಗ್ತಕ್ಕಂಥ ಆಸಕ್ತಿ ಇರ್ತದೆ ರಾಜಕಾರಣಿಗಳು ಯಾವುದೇ ಒಂದು ಸಿಲಿಂಡರ್ಗೆ ಇಂಥ ಕೆಲಸ ಮಾಡಲಿಕ್ಕೆ ಕುಮ್ಮ ಕೊಡ್ತಕ್ಕಂಥ ಸಾಧ್ಯತೆ ಇದೆಯಾ ರಾಜಕೀಯ ಪ್ರಜ್ಞೆ ಇಲ್ಲದ ಅಧಿಕಾರಿಗಳು ರಾಜಕೀಯ ಪ್ರಜ್ಞೆ ರಾಜಕಾರಣಿಗಳು ಈ ರೀತಿ ಮಾತಾಡ್ತಾರೆ ರಾಜಕಾರಣಿಗಳಿಗೆ ಯಾವುದೇ ರಾಜಕಾರಣಿ ಆಗಿರ್ಬೋದು ಯಾವುದೇ ಪಕ್ಷದ ರಾಜಕಾರಣಿ ಬುದ್ಧಿವಂತ ರಾಜಕಾರಣಿ ಆದರೆ ಯಾರೂ ಕುಮ್ಮ ಕೊಡಂಗಿಲ್ಲ ಆದರೆ ವಿಶೇಷವಾಗಿ ಪ್ರಿಯಾಂಕಾ ಖರ್ಗೆಯವರ ಬಗ್ಗೆ ಅವನು ಎಷ್ಟು ತಿಳ್ಕೊಂಡ್ರೆ ಗೊತ್ತಿಲ್ಲ ಇಡೀ ಕರ್ನಾಟಕ ರಾಜ್ಯದ ಜನರೇ ಅಚ್ಚರಿ ಪಡ್ತಿದ್ದಾರೆ ಆ ವಯಸ್ಸಿನಲ್ಲಿ ಅವನು ಹೇಳ್ತಕ್ಕಂಥ ಜ್ಞಾನ ಎಷ್ಟು ಎಷ್ಟು ವಿಷಯ ಇದೆ ಅಷ್ಟೇ ಮಾತಾಡ್ತಾರೆ ಅವ್ರು ಕುಂಭ ಕೊಡ್ಲಕ್ಕಂಥ ಅನಿವಾರ್ಯತೆ ಆದ್ರೆ ಏನಿದೆ ಯಾಕೆ ಬಸವಣ್ಣವರಿಗೆ ಕುಂಭ ಕೊಟ್ಬಿಟ್ಟು ಅವ್ನ ಫೋಟೋಕ್ಕೆ ಏನಾದರೂ ಅವಮಾನ ಮಾಡಿದ್ರೆ ಪ್ರಿಯಾಂಕಾ ಖರ್ಗೆ ಏನಾದರೂ ಬಹುಮಾನ ಸಿಕ್ಕೊಡ್ತಾರೆ ಯಾರು ಕೊಡ್ತಾರೆ ಅವನೊಬ್ಬ ರಾಜಕಾರಣಿ ಇದ್ದಾನೆ ಶಾಸಕ ಇದ್ದಾನೆ ಮೂಸಲು ಎಂಎಲ್ಎ ಆಗಿದ್ದಾನೆ ಮಂತ್ರಿ ಆಗಿದ್ದಾನೆ ಸರ್ಕಾರ ಹೆಂಗ್ ನಡೆಸುವಂಗೆ ಗೊತ್ತಾಗಿದೆ ಬಸವಣ್ಣವರಂದ್ರೆ ಏನು ಅಂಬೇಡ್ಕರ್ ಅಂದ್ರೆ ಏನು ಅಂಬೇಡ್ ಚೌಡಯ್ಯ ಅಂದ್ರೆ ಏನು ಮಾಧವ್ ಚಂದ್ರಯ್ಯ ಅಂದ್ರೆ ಏನು ಅಷ್ಟು ತಿಳ್ಕೊಂಡ ಬಂತ ಕುಂಭ ಕೊಡ್ತಕ್ಕಂಥ ಅನಿವಾರ್ಯತೆ ಇದೆಯಾ ಮೋಸ್ಟ್ಲಿ ನನ್ನ ಅನಿಸದೆ ಮಣಿಕಂಠ ರಾಠೋಡ್ ಅವರು ಸೋತ ಮೇಲೆ ಅವ್ರು ಏನಾದ್ರೂ ಕೆಲಸ ಇದೆ ಅಲ್ಲ ಗೊತ್ತಿಲ್ಲ ಏನಾದ್ರೂ ಮಾಡಿ ಪೇಪರಲ್ಲಿ ಬರಬೇಕು ನಾನು ಪ್ರಚಾರದಲ್ಲಿ ಇರಬೇಕು ನಾನು ರಾಜಕೀಯದಲ್ಲಿ ಇದ್ದಿರ್ಬೇಕು ಇದ್ದೀನಿ ಅಂತ ತೋರಿಸುವ ಸಲುವಾಗಿ ಪ್ರಚಾರ ಮಾಡಿದ್ರೆ ಗೊತ್ತಿಲ್ಲ ಬಸವಣ್ಣನವರ ತತ್ವ ಸಿದ್ಧಾಂತ ಒಂದು 5 ನಿಮಿಷ ಕೂಡ ಗೊತ್ತಿರಲಿಲ್ಲ ಬಸವಣ್ಣ ಏನ್ ಹೇಳಿದ ಕಾಯಕವೇ ಕೈಲಾಸ ಅಂತ ಹೇಳ ಪರರನ್ನು ಯಾರು ದ್ವೇಷಿಸಬೇಡ್ರಿ ತನ್ನನ್ನು ಬಣ್ಣಿಸಬೇಡ್ರಿ ವಿಷಯ ನುಡಿಬೇಡ್ರಿ ಬಸವಣ್ಣ ಹೇಳಿದ ಅದ್ ನೀವು ಅವ್ರ ತತ್ವ ವಿರೋಧ ಮಾಡಿ ಮಾತಾಡ್ತೀರಿ ಮತ್ತು ಬಸವಣ್ಣಗೆ ನೀವು ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ ಒಂದೇ ಎರಡನೇದು ಬಸವ ಜಯಂತಿ ಆಚರಣೆ ಮಾಡ್ತಕ್ಕಂಥ ಸುಮಾರು ವರ್ಷಗಳಿಂದ 10 ವರ್ಷಗಳಿಂದ ಚಿತ್ತಾಪುರದಲ್ಲಿ ಬಸವ ಜಯಂತಿ ಆಚರಣೆ ಮಾಡ್ತಾ ಬಂದಿದ್ದೀವಿ ನಾವು ತಮಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಆ ಬಸವ ಜಯಂತಿ ಆಚರಣೆ ಇಡೀ ಕುಂದಗೋಳ ಜಿಲ್ಲೆಯ ಜನರು ಕೂಡ ಅಚ್ಚರಿ ಪಡ್ತಿದ್ರು ಚಿತ್ತಾಪುರದಲ್ಲಿ ಅತಿ ವಿಜೃಂಭಣೆಯಿಂದ ಬಸವ ಜಯಂತಿ ಆಚರಣೆ ಆಗಿದೆ ಬಸವಣ್ಣ ಜಯಂತಿ ಅಂಗವಾಗಿ ಅವರ ಹುಟ್ಟು ಹಬ್ಬ ಒಂದು ವಾಸ್ತವವಾಗಿ ನಾವು ಆಚರಣೆ ಮಾಡಬೇಕು ಕಡು ಬಡವರಿಗೆ ಶೋಷಿತ ವರ್ಗದವರಿಗೆ ಯಾರು ಬಡದವರಿಗಿಂತ ಕೆಳಗಿದ್ದರೆ ಆರ್ಥಿಕ ಸಂಕಷ್ಟ ಬರದಿಂದ ಹೊರಗೆ ಬರಬೇಕು ಒಂದು ವೆಚ್ಚಕ್ಕೆ ಕಡಿವಾಣ ಹಾಕಿದೆ ಅಂದ್ಬಿಟ್ಟು ನಾವು ಬಸವ ಜಯಂತಿ ಆಚರಣೆ ಸಮಿತಿ ವತಿಯಿಂದ ಪ್ರತಿ 1 ವರ್ಷ ಕೂಡ ಸಾಮರ್ಥ್ಯ ಲಕ್ಷ ಮಾಡ್ತೀವಿ ಆದರೆ ನಿನ್ನೆ ಏನಾಯ್ತು ಮಣಿಕಂಠ ರಾಠೋಡ್ ಅಂತ ಕೇಳಿದ್ರೆ ನಾಗರಣ್ಣಿ ಗೌಡರು ಬಸವ ಜಯಂತಿ ಆಚರಣೆ ಮಾಡುವಾಗ ಸಂದರ್ಭದಲ್ಲಿ ಮನೆ ಮನೆಗೆ ಹೋಗಿ ಚಂದ ಪಟ್ಟಿ ಕೇಳ್ತಾರೆ ಪ್ರತಿ ಅಂಗಡಿಯೋ ಚಂದ ಪಟ್ಟಿ ಕೇಳಿ ಮನವಿ ಮಾಡ್ತಿದ್ದಾರೆ ಅಂತ ಮಾತು ಹೇಳಿದ್ರು ಇವತ್ತು ಮಣಿಕಂಠ ರಾಠೋಡ್ ನಿಜವಾಗ್ಲೂ ಕೂಡ ನೀನು ರಾಜಕಾರಣಿ ಆಗಿದ್ದಿ ರಾಜಕೀಯ ಆಸಕ್ತಿ ಇದ್ದ ಆದಲ್ಲಿ ಒಬ್ಬ ವ್ಯಕ್ತಿಗೆ ನಾಗರೆಡ್ಡಿ ಗೌಡರ್ ಆಗಿರ್ಬೋದು ನಮ್ಮ ಕಮಿಟಿಯವರು ಯಾರಾದ್ರೂ ಹೋಗ್ಬಿಟ್ಟು ಒಂದು ಮನೆಯನ್ನು ಚಂದ ಪಟ್ಟಿ ಒಂದು ಕೇಳಿ ಏನಾದ್ರು ಸಾಬೀತುಪಡಿಸಿದ್ರೆ ನಾನು ಬಸವ ಜಯಂತಿ ಆಚರಣೆ ಸಮಿತಿಯಿಂದ ನಿವೃತ್ತಿ ಹೊಂದೀನಿ ಏನಾದರೂ ನೀವು ಸಾಬೀತುಪಡಿಸಲಿಲ್ಲ ಅಂತಂದ್ರೆ ನೀ ಭಾರತೀಯ ಜನತಾ ಪಕ್ಷ ರಾಜಕೀಯದ ನಿವೃತ್ತಿ ಆಗ್ಲಿಕ್ಕೆ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಕ್ಕಿಂತ ನಾವು ಮಣಿಕಂಠ ರಾಠೋಡ್ ಒಂದು ಮಾತಾಡ್ತೀನಿ ಯಾವುದೇ ರಾಜಕಾರಣಿಗಳು ವಿಚಾರವಂತ ಮಾತಾಡ್ರಿ ಸತ್ಯ ಇದ್ರೆ ಮಾತಾಡ್ರಿ ಇಲ್ಲದ್ರೆ ಸಾಬೀತು ಮಾಡ್ರಿ ನೀವು ಅಲ್ಲಿ ವಿಷಯ ಇರತಕ್ಕಂಥದ್ದು ಬಸವ ಜಯಂತಿ ಅವಮಾನ ಆಗುದು ಅಲ್ಲಿ ಮಾತಾಡ್ತಾ ಇದ್ರೆ ಈ ಸಮಾಜದ ಬಗ್ಗೆ ವೀರಶೈವ ಸಮಾಜ ಬಗ್ಗೆ ಅವ್ರು ಮಾತಾಡ್ತಕ್ಕಂಥ ದೃಷ್ಟಿ ನೋಡಿದ್ರೆ ಇಡೀ ವೀರಶೈವ ಸಮಾಜನೇನು ಗೊತ್ತ ಹಿಡಿದಿವೇನೋ ಭಾರತೀಯ ಜನತಾ ಪಕ್ಷದ ಮಾತು ಕೂಡ ಮಣಿಕಂಠ ರಾಠೋಡ್ ಹೇಳಿದ್ರು ಮಣಿಕಂಠ ರಾಠೋಡ್ ಅವರೇ ವಿಶೇಷವಾಗಿ ವೀರಶೈವ ನಿಲ್ಲ ಸಮಾಜ ಹೆಂಗಿದೆ ನಿಮ್ಗೆ ಗೊತ್ತಿದೆ ಪ್ರಜ್ಞಾವಂತ ಸಮಾಜ ಯಾರ ಮಾತುಗಳು ಯಾರು ಊಟ ಹಾಕಂಗಿಲ್ಲ ಪ್ರಿಯಾಂಕಾ ಖರ್ಗೆಯವರು ಜಾತಿ ಮಾತು ಕೇಳ್ತಾರೆ ಅಂತ ಹೇಳಿದ್ರು ಪ್ರಿಯಾಂಕಾ ಖರ್ಗೆ ಅವರು ಯಾವುದೇ ವಿಲೇಜ್ ಅಲ್ಲಿ ಜಾತಿ ಮತಕ್ಕೆ ಜಾತಿಗಳಿಗೆ ಮತ ಕೇಳಿಲ್ಲ ಅವರು ಅವ್ರು ಏನ್ ಕೇಳಿದ್ರು ನನ್ನ ಅಭಿವೃದ್ಧಿ ನೋಡಿ ಮತ ಹಾಕ್ರಿ ಜಾತಿ ನೋಡಿ ಮತ ಹಾಕ್ಬಾರ್ರಿ ಅಂತ ಹೇಳಿದ್ರು ಎಲ್ಲಾ ಕಾರ್ಯಕರ್ತರು ಒಂದೇ ಸಂದೇಶ ಇತ್ತು ನಾವು ಸೋಲ್ಲಿ ಗೆಲ್ಲೋಲಿ ನಾವು ಸೋಲ್ಲಿ ಗೆಲ್ಲೋಲಿ ನಾವು ಮತ ಕೇಳ್ತಕ್ಕಂಥದ್ದು ನಾವು ಅಭಿವೃದ್ಧಿ ನೋಡಿ ಮತ ಕೇಳಿ ಹೊರತಾಗಿ ಜಾತಿ ಮತ ಕೇಳಿದ್ರು ಇನ್ನೂ ಕೂಡ ಇಲ್ಲ ಮುಂದೂ ಕೂಡ ಹೇಳಂಗಿಲ್ಲ ಅಂತ ಸಮರ್ಥ ನಾಯಕರ ಬಗ್ಗೆ
ಕೆಟ್ಟ ವಿಷಯ ರಾಜಕೀಯ ಅವರು ಬಂದಾಗ ಇವರನ್ನು ಮಾಡಕ್ಕಿಲ್ಲ ರಾಜಕೀಯ ಮುಗಿದ ಮೇಲೆ ಚುನಾವಣೆ ಮುಗಿದ ಮೇಲೆ ವಿನಾಕಾರ ಬಂದು ಚಿತ್ತಾಪುರದಲ್ಲಿ ಜಾತಿ ಜಗಳ ಹಚ್ಚಿ ಕೆಲಸ ದಯಮಾಡಿ ಮಾಡಕ್ಕೆ ಹೋಗ್ಬೇಡ್ರಿ ಮೂರನೇದ್ದು ಮೂರು ವರ್ಷ ಮದುವೆ ಮಾಡಲಿಲ್ಲ ಪೇಪರ್ಗಳಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು ಅಂತ ಹೇಳಿದ ತಮಗೂ ಗೊತ್ತಿದೆ ಯಾಕೆ ಕ್ಯಾನ್ಸಲ್ ಆಯ್ತು ಕೂಡ ಪ್ರೆಸ್ ಮೀಟ್ ಮಾಡಿ ಕ್ಯಾನ್ಸಲ್ ಮಾಡಿದ್ದೇನು ನಾವು ಮಾರ್ಚ್ ಐ ಥಿಂಕ್ ಮಾರ್ಚ್ ಒಂದನೇ ತಾರೀಕು ಒಳಗಡೆ ನಾವು ನೋಂದಣಿ ಮಾಡಬೇಕು ಅಂತ ಕೊಟ್ಟಿದ್ದೆವು ಮಾರ್ಚ್ ಒಂದನೇ ತಾರೀಕು ಒಳಗಡೆ ಯಾವುದೇ ನೋಂದಣಿ ಆಗಲಿಲ್ಲ ನೋಂದಣಿ ಆಗಲಾದ ನಂತರ ನಾನು ಎಲ್ಲಾನೇ ಪತ್ರಿಕೆ ಮಿತ್ರರಿಗೆ ಒಂದು ಮತ್ತೆ ಸಂದೇಶ ಕೊಟ್ಟೆ ಒಂದನೇ ತಾರೀಕು ಮುಗಿದಿದೆ ಹಂಗಾಗಿ ಇವ ಯಾವ ಸಾಮೂಹಿಕ ಲಭ್ಯ ಮಾಡಕ್ಕೆ ಸಾಧ್ಯತೆ ಇಲ್ಲ ನಾವು ಕೈ ಬಿಟ್ಟಿದ್ದೀವಿ ಈ ವರ್ಷಕ್ಕೆ ಮಾತ್ರ ಕೈ ಬಿಟ್ಟಿದ್ದೀವಿ ಮುಂದಿನ ಕೂಡ ಮಾಡ್ತೀವಿ ಅಂತ ಕೂಡ ಮಾತು ಹೇಳಿದ್ವು ಕಂತು ಮುಚ್ಚಿ ನಾವು ಯಾವ ಮಾಡಲಿಲ್ಲ ಇನ್ನೊಂದು ಇದು ವೈಯಕ್ತಿಕ ವಿಚಾರಗಳು ನಮ್ಮ ಟ್ರಸ್ಟಿನ ವಿಚಾರಗಳು ಈ ವಿಚಾರ ನಿಮಗೆ ತೊಂದರೆ ಇದೆ ಯಾರು ರೊಕ್ಕ ತಗೊಂಡು ತೋರಿಸ್ರಿ ಕಡಿ ಅರೆ ನಾವು ತಗೊಂಡ್ರೆ ಕಡಿ ನಾವು ತಗೊಂಡ್ರೆ ನಾ ತಗೊಂಡೆ ಅಂತ ಇಟ್ಟುಕೊಳ್ಳ್ರಿ ಪಂಚವನ್ ತಂದು ತೋರಿಸ್ರಲ್ಲ ನೀವು ಕೊಟ್ಟ ಒಂದು ನಾವರೇ ತಗೊಂಡ್ರೆ ಸಂಸ್ಥೆ ಮಾಡಿ ಫಾಸ್ಟ್ ಕೊಟ್ಟು ತಿರುಗಾಡಿಲ್ಲ ಮೊದಲೇ ತೊಕ್ಕನೆ ತಗೊಂಡಿಲ್ಲ ಪ್ರಾಮಾಣಿಕ ಮಾಡಿರ್ತೀವಿ ನಮ್ಮ ಕಮಿಟಿ ಮೆಂಬರ್ ಯಾರು ಬಂದು ರೊಕ್ಕ ತಗೊಂಡಿಲ್ಲ ನೀವು ನಿಮ್ಮ ತಮ್ಮಗೂ ಗೊತ್ತಿದೆ ಲಗ್ನ ಮಾಡ್ತಕ್ಕಂಥ ವಿಚಾರ ಊಟ ಮಾಡ್ತಕ್ಕಂಥದ್ದು ಎ ಪಿ ಎಂ ಸಿ ವರ್ತಕ ಸಂಘದ ಕಡೆಯಿಂದ ಯಾರ ಅಭಿವ್ಯಕ್ತಿ ಮಾತ್ರ ತಾಳಿ ಕೊಡ್ಲಿಕ್ಕೆ ಅವಕಾಶ ಕೊಡ್ತೀವಿ ಅದು ಬಿಟ್ಟರೆ ಬೇರೆ ಯಾರುಗಳಿಂದ ಸಿಂಗಲ್ ನಯಪಾಶ 7 ವರ್ಷದಲ್ಲಿ ಪಡೆದಿಲ್ಲ ಯಾವುದೇ ಒಂದು ನಯಪಾಶ ಒಬ್ಬ ವ್ಯಕ್ತಿ ಕೊಟ್ಟರೆ ಚಿತ್ತಾಪುರದಿಂದ ಸಾಬೀತು ಪಡಿಸೋಕೆ ಕೇಳ ನಾನು ಪ್ರಿಯಾಂಕಾ ಖರ್ಗೆ ಅವರು ಗಣೇಶ್ ಮೂರ್ತಿ ಬರಂಗಿಲ್ಲ ಹೋದ ವರ್ಷ ಬಂದ್ರು ಈ ವರ್ಷ ಬರಲಿಲ್ಲ ನಿನಗೇನು ಮಾಡೋದು ಅಂತ ಕೇಳ್ತಾರೆ ಗಣೇಶ್ ಮೂರ್ತಿ ಬರಲ್ಲಕ ಬಿಡಲ್ಲ ತಗೊಂಡು ನೀವೇನು ಮಾಡ್ತೀರಿ ಜನ ಓಟಕ ವಿಚಾರ ಮಾಡ್ತಾರ್ರಿ ಜನರಿಗೆ ಗೊತ್ತಿಲ್ಲ ಗಣೇಶ್ ಮೂರ್ತಿ ಬರೋದ್ರೆ ನಿವೃತ್ತಿ ಇಲ್ಲ ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕು ಪ್ರಿಯಾಂಕಾ ಖರ್ಗೆ ಯಾಕೆ ಓಟಕ್ಕೆ ಜನ ಹೇಳ್ತಾರೆ ಅಂತ ಕೇಳಿದ್ರೆ ಚಿತ್ತಾಪುರ ಬ್ಯಾಕ್ವರ್ಡ್ ಆಗಿದೆ ಹಿಂದುಳಿದಿದೆ ಅಭಿವೃದ್ಧಿ ಆಗ್ತಾ ಇಲ್ಲ ಹಂಗ ಪ್ರಿಯಾಂಕಾ ಖರ್ಗೆ ಓಟ್ ಹಾಕಿದ್ದೆ ಹೊರತಾಗಿ ಗಣೇಶ್ ಮೂರ್ತಿ ಬರೆಸೋ ಓಟ್ ಹಾಕಿಲ್ಲ ನೀ ಗಣೇಶ್ ಮೂರ್ತಿ ಓಸುಗ ಓಟಿಗೆ ಹೋಗಿದ್ದಲ್ಲಪ್ಪ ರೊಕ್ಕ ಕೊಟ್ಟೆ 10,000 ರೂಪಾಯಿ ಕೊಟ್ಟಿ ಯಾಕೆ ಓಟ್ ಹಾಕಿ ಜನ ನಿನಗೆ ಜನ ತಿರಸ್ಕಾರ ಮಾಡಿದ್ರು ಅಂದ್ರೆ ನಮ್ಮ ಭಾಗ್ಯ ಅಭಿವೃದ್ಧಿ ಪರ ಇರ್ತಕ್ಕಂಥ ನಾಯಕರು ಬೇಕು ದುಡ್ಡು ಅನ್ಸಕ ನಾಯಕರು ನಮ್ಗೆ ಬೇಕಾಗಿಲ್ಲ ಪ್ರಿಯಾಂಕಾ ಮುಂಚೆನೇ ಹೇಳಿದ್ರು ನನ್ನ ದಯಮಾಡಿ ಯಾವುದೇ ಒಂದು ಮದುವೆಗಳಿಗೆ ಆದಷ್ಟು ಕಡಿಮೆ ಕರೀರಿ ನಾಟಕಗಳಿಗೆ ಕರೆಕ್ ಹೋಗ್ಬೇಡ್ರಿ ಸಮಯ ಸಿಕ್ಕಾಗ ಬಂದು ಹೋಗ್ತೀನಿ ಅದೇ ಒಂದು ಕಡೆಯಲ್ಲಿ ಅಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಜನ ಊಟ ಹಾಕಿರೋದು ಅಭಿವೃದ್ಧಿ ಮಾಡಕ್ಕೆ ಊಟ ಹಾಕಿರ್ತಾರೆ ಹೊರತಾಗಿ ಗುಡಿ ಗುಂಡರ ಬರಕ್ಕೆ ಊಟ ಹಾಕಿರೋದು ಕೂಡ ಅವನು ತಿಳ್ಕೋಬೇಕಾಗಿದೆ ಸಮಯ ಚಿಕ್ಕ ಪ್ರಿಯಾಂಕಾ ಖರ್ಗೆಜೂ ಬರ್ತಾರೆ ಮಲ್ಲಿಕಾರ್ಜುನ್ ಖರ್ಗೆರು ಬರ್ತಾರೆ ಅದೇ ಒಂದು ಕಡೆ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಯಾಕೆ ಮಾಡ್ತೀರಿ ಕಾಂಗ್ರೆಸ್ ಲೀಡರ್ಗಳು ಬಸವ ಜಯಂತಿ ಬಂದಾಗ ಚುನಾವಣೆ ಬಂದಾಗ ಲಿಂಗಾಯತರು ಓಟ್ ಕೇಳ್ತಾರೆ ಲಿಂಗಾಯತರು ಓಟರ್ ಕೇಳ್ತೀವಿ ಬ್ಯಾಕ್ವರ್ಡ್ದ್ರೆ ಕೇಳ್ತೀವಿ ದಲಿತರು ಕೇಳ್ತೀವಿ ಪೇಪರ್ದ್ರೆ ಕೇಳ್ತೀವಿ ಮಣಿಗಂಡಾಡೋರು ಕೇಳ್ತೀವಿ ನಮ್ದೇನು ನಾವು ರಾಜಕಾರಣಿ ಹೊಡಿತೀವಿ ನಮ್ಮ ಓಟ ಕೇಳ್ತೀವಿ ತಪ್ಪೇನಿದೆ ನಿಮಗೆ ಪ್ರಿಯಾಂಕಾ ಖರ್ಗೆ ಚಂದ ಕಂಡಾರ ಅಲ್ಲಿ ಓಟ್ ಹಾಕ್ಯಾರ ನೀ ಸರಿ ಕಂಡಿಲ್ಲ ನೀನು ಓಟ್ ಹಾಕಿಲ್ಲ ನೀನು ಓಟ್ ಬಿಟ್ಬಿಟ್ಟು ದೇವರು ನೀವು ಕೆಳಗ್ಯಾನ ಇನ್ನೂ 5 ವರ್ಷದ ಸೊ ಬುದ್ಧಿ ಭ್ರಮೆ ಮಾಡ್ಕೊಂಡ್ಬಿಟ್ಟು ನಾ ಯಾಕೆ ಸೋತೆ ಜನರಲ್ಲಿ ಯಾಕೆ ತಿರಸ್ಕಾರ ಮಾಡಿದ್ರು ನಿಜವಾದ ರಾಜಕಾರಣಿ ಏನ್ ಮಾಡ್ತಾನೆ ಕೇಳಿದ್ರೆ ನಾನು ಸೋತದ್ದು ಅವರ ಆತ್ಮಲೋಕನ ಮಾಡ್ಕೊಳ್ತಾನೆ ನಾನು ಯಾಕೆ ಸೋತೆ ನಾನು ಮುಂದೆ ಗೆಲ್ಲಬೇಕಾದ್ರೆ ಏನ್ ಮಾಡಬೇಕು ಅದು ಆತ್ಮಲೋಕನ ಮಾಡ್ತಕ್ಕಂತ ಕರ್ತವ್ಯ ನಿಜವಾದ ರಾಜಕಾರಣಿ ಕೆಲಸ ಇವನ ಕೆಲಸ ಹಂಗಿಲ್ಲ ಬರೀ ಜಗಳ ಹಚ್ಚಬೇಕು ಜಾತಿ ಜಗಳ ಹಚ್ಚಬೇಕು ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ಇತ್ತೀಚಿನ ದಿನಗಳು ಹೆಂಗಾಗಿ ಕೇಳಿದ್ರೆ ಅವ್ರು ಜಗಳ ಬಿಟ್ಟು ಮಾತಿಲ್ಲ ಒಂದು ಮುಸ್ಲಿಂ ಇರಬೇಕು ಲಿಂಗಾಯತ ಇರಬೇಕು ಎರಡು ಕೆಲಸ ಏನಾದ್ರೂ ಮುಸ್ಲಿಂ ಬಂದ್ರೆ ಹಂಗ ಅವ್ರು ಕಾಂಗ್ರೆಸ್ ಪರವಾಗಿದ್ದಾರೆ ಲಿಂಗಾಯತ ಅಂದ್ರೆ ಬಿಜೆಪಿ ಪರವಾಗಿದ್ದಾರೆ ಬಿಜೆ ಎಲ್ಲ ಹಿಂಗಿದ್ರೆ ಬಿಜೆಪಿ ಪರವಾಗಿದ್ದಾರ ನೀವು ಯಡಿಯೂರಪ್ಪ ಆರೋಪ ತೊಳ್ಕೊಳ್ರಿ ವಿಶ್ವನಾಥ ಪಾಟೀಲ್ ಅಂತ ನಾಯಿ ಮಾಜಿ ಶಾಸಕರಿಗೆ ಬಿಜೆಪಿ ಹೆಂಗ್ ನಡೆಸ್ಕೊಂಡ್ರಿ ನೀವು ನೀವು ಸರಿಯಾಗಿ ನಡೆಸ್ಕೊಂಡ್ರಿ ವಿಶ್ವನಾಥ ಪಾಟೀಲ್ ಬಿಟ್ಟು ಬರ್ತಾ ಇದ್ರು ಯಡಿಯೂರಪ್ಪ ಆರೋಪ ತೊಳ್ಕೊಳ್ರಿ ಇವತ್ತು ಮಾತಾಡ್ತಾರೆ ಲಿಂಗಾಯತರ ಬಗ್ಗೆ ಮಾತಾಡ್ತಾರೆ ಮಣಿಗಂಡ ಆಟೋಡ್ ಮೊದಲು ಕೆಳಗಂಬರಿ ಮ್ಯಾಗ ಹೈಕಮಾಂಡ್ ಹೋಗಿಸಿಂದ ಯಡಿಯೂರಪ್ಪ ಯಾವ ಟೈಪ್ ನಡೆಸ್ಕೊಂಡ್ರೆ ನಡೆಸಿದ್ದಾರೆ ಅವ್ರ ಹಾಲತ್ ಏನೇ ಬಂದಿದೆ 6 ತಿಂಗಳಾದ್ರೂ ಕೂಡ ಅಪೋಸಿಷನ್ ಲೀಡರ್ ಮಾಡ್ದ ಸಾಮರ್ಥ್ಯ ಇಲ್ಲ ಅದು ಬಿಟ್ಬಿಟ್ಟು ಸುಮ್ಮನೆ ಪ್ರಿಯಾಂಕರ್ ಬ್ಲೇಮ್ ನಾನು ರೆಡಿಯರ್ ಮನೆಗೆ ಎಲ್ಲ ಆಫೀಸರ್ಸ್ ಬರ್ತಾರೆ ಗಂಟಿ ಬಾರಿಸ್ತದೆ ಗೇಟ್ ತೆರಿತದೆ ಅರೆ ನಮ್ಮ ಅಧಿಕಾರ ಇದೆ ರೀ ನಮ್ಮ ಸರ್ಕಾರ ಇದೆ ಗಂಟೆರೆ ಬಾರಿಸ್ತೀವಿ ಬಾಕರೇ ತೆರ್ತೀವಿ ನಿಮಗೇನು ತೊಂದರೆ ಅದ ಪ್ರಿಯಾಂಕಾ ಸಾಹೇಬ್ 4 ಗಂಟೆ ಬಾರಿಸಿ ಬಾಕಿ ತೆರ್ತಾರೆ ಅಂತ ಹೇಳ್ತೀರಿ ಸರ್ಕಾರ ನಮ್ದಿದೆ ರಾಜಕಾರಣ ನಮ್ದಿದೆ ಶಾಸಕರಿದ್ದಾರೆ ಮಂತ್ರಿಗಳಿದ್ದಾರೆ ಅಧಿಕಾರಿಗಳು ಬರ್ತಾರೆ ಬರಲಂತ ಆಯ್ಕೆ ಹೇಳಿ ಏ ನಿಮ್ಮಗೆ ರೊಕ್ಕ ತೊಂದರೆ ನಾಶ ಮಾಡಿದೀವಿ ನಮ್ಮಲ್ಲಿ 100 ಜನ ಅಧಿಕಾರಿಗಳು ಬರಬಹುದು ಒಬ್ಬ ಅಧಿಕಾರಿಗೆ ಚಿತ್ತಾಪುರ ತಾಲೂಕಲ್ಲಿ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ 4 ಗಂಟೆ ಯಾವ್ದಾದ್ರು ಒಂದು ಕೊಟ್ಟು ನಾಶ ಮಾಡ್ಕೊಂಡು ತಿಳಿಸ್ರಿ ಅಥವಾ ಪ್ರಿಯಾಂಕಾ ಖರ್ಗೆ ಅವರು ದುಡ್ಡು ತಗೊಂಡು ನಾಶ ಮಾಡ್ರಿ ಅಂತ ಹೇಳ್ರಿ ಒಬ್ಬ ಅಧಿಕಾರಿ ಹೇಳ್ತಾರಲ್ಲ ಅದು ಕಲೀರಿ ನೀವು ಅವ್ರ ಹೆಂಗ ಮಾಡ್ತಾರೆ ಮಾಡಿ ನೋಡ್ಲಾ ಕಲೀರಲ್ಲ ಅವರಲ್ಲಿ ಇರ್ತಕ್ಕಂಥ ಹಾಲತೆ 10 ನಯ ಪರ್ಸೆಂಟ್ ಕೊಡ್ತೀನಿ ಬಿಡಿಲ್ಲ ಮಡಿಕಾಟ ಆಟೋದ್ರೆ ಏನಾದ್ರೂ ಇನ್ನೂ ಯುವಕರಿದ್ದೀರಿ ಈಗಲೂ ಕಿವ್ಮಾತು ಹೇಳ್ತೇನೆ ಈಗಲೂ ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಆತ್ಮಲೋಕನ ಮಾಡಿ ಕೇಳ್ರಿ ಜನರನ್ನು ಯಾಕೆ ತಿರಸ್ಕಾರ ಮಾಡಿದ್ರು ನಿಮಗೇನಾದ್ರೂ ರಾಜಕೀಯ ಭವಿಷ್ಯ ಬೇಕಾಗಿತ್ತಂತಂದ್ರೆ
ನೀವು ವಿಚಾರ ಮಾಡಿಕೊಂಡು ಹಾಗೆ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಕ್ಕೆ ನೀವು ಬರ್ತಾಗ ಅದು ನಿಜವಾದ ರಾಜಕೀಯ ಕೆಲಸ ಯಾವುದೇ ಸುಮ್ಮನೆ ರಾಜಕೀಯ ವಿರೋಧಿ ಅಂತ ತಕ್ಷಣ ಆಗ್ರೆಡ್ಡಿ ಬೇಯಿದೆ ಭೀಮಣ್ಣ ಬೇಯಿದೆ ಪ್ರಿಯಾಕರ್ ಬೇಯಿದೆ ಏನದ ಅರ್ಥ ದಯಮಾಡಿ ಈಗೇನು ಹೇಳಿದ್ರಿ ನಾಳೆ ನೀವು ಸಾಬೀತು ಮಾಡ್ರಿ ಇಲ್ಲ ರಾಜಕೀಯದ ನಿವೃತ್ತಿ ಆಗ್ರೆ ಅಂತ ನಾನು ಮಣಿಕಂಠ ರಾಠೋಡ್ಗೆ ಒಂದು ಪ್ರಶ್ನೆ ಮಾಡ್ತಾ ಇದ್ದೆ ಅಷ್ಟೇ।